ಸಂಗೀತ ಭಾರತೀಯ ಮುಂಜಾನೆಯ ಮಾತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಅದೇ ನಾನು ಹೇಳಿದ್ನಲ್ಲ, ಮಾನವ ಜನ್ಮ ಅನ್ನುವಂಥದ್ದು ಬಹಳ ಪವಿತ್ರವಾದಂಥ ಜನ್ಮ ಅಂತ. ಆದ್ದರಿಂದ ಈ ಜನ್ಮದಲ್ಲಿ ಈ ಜಗತ್ತನ್ನು ಹಾಗೂ ಎಲ್ಲರೊಂದಿಗೆ ಬೆರೆತು ಎಲ್ಲರೊಂದಿಗೆ ಆನಂದವಾಗಿದ್ದು ಯಾರ ಮನಸ್ಸನ್ನೂ ನೋಯಿಸದೆ ಹಾಗೂ ನಿಷ್ಠೂರತೆಯಲ್ಲಿ ಮೌಲ್ಯಗಳೊಂದಿಗೆ ಬದುಕನ್ನು ಸಾಗಿಸುವುದರ ಮೂಲಕ ಹಾಗೂ ಯಾವುದೇ ಸಮಸ್ಯೆ ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಆ ಸಮಸ್ಯೆಗಳನ್ನೆಲ್ಲವನ್ನು ಕೂಡ ಪ್ರೀತಿಯಿಂದ ನಗುನಗುತ್ತಾ ಆ ಸಮಸ್ಯೆಗಳನ್ನು ಬಗೆಹರಿಸ್ತಾ ಹೋಗಿ ಜೀವನದ ಗುರಿಯನ್ನು ನಾವು ಮುಟ್ಟಬೇಕು. ಆಗ ನಾವು ಈ ಜನ್ಮಕ್ಕೆ ಬಂದಿದ್ದಕ್ಕೂ ಸಾರ್ಥಕ. ಹಾಗೆಯೇ ನಮ್ಮನ್ನು ಯಾರು ಅತಿಯಾಗಿ ಪ್ರೀತಿಸ್ತಾರೋ, ಯಾರು ನಮ್ಮ ಸ್ನೇಹವನ್ನು ಬಯಸ್ತಾರೋ, ಯಾರು ನಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾರೋ, ಅವರಿಗೆ ನಾವು ಒಂದು ಸಮಯವನ್ನು ಕೊಡುವಂಥ ಮನಸ್ಥಿತಿ ನಮ್ಮಲ್ಲಿ ಬರಲಿ. ಹಾಗೆಯೇ ಎಲ್ಲರೊಂದಿಗೆ ಬೆರೆಯುವಂಥ ಒಂದು ವಿಶೇಷವಾದಂಥ ಗುಣ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು. ಹಾಗೆ ನಮ್ಮನ್ನು ನಾವು ಪ್ರೀತಿಸಬೇಕು, ನಮ್ಮನ್ನು ನಾವು ಗೌರವಿಸ್ಕೊಳ್ಬೇಕು. ಹೇಗೆ ಅಂತಂತಂದರೆ ಅದು ಸಾರ್ವಜನಿಕವಾಗೆಲ್ಲ ನಾವು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡಿಕೊಂಡು ನಮ್ಮನ್ನು ನಾವು ಪ್ರೀತಿಸಿಕೊಂಡು ನಮ್ಮಿಂದ ಎಲ್ಲ ಸಾಧ್ಯ, ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಮನಸ್ಥಿತಿಯನ್ನು ರೂಢಿಸ್ಕೊಂಡು ಜೀವನದಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು ಸಾರುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಆಗ ಹುಟ್ಟಿದ ಮನೆಗೂ, ಹುಟ್ಟಿದ ಊರಿಗೂ ಹಾಗೂ ನನ್ನ ದೇಶಕ್ಕೂ ಒಂದು ಹೆಸರನ್ನು ತರುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಿದಾಗ ಈ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳ್ತಾ ಮುಂಜಾನೆಯ ಮಾತು ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.